ಎಲ್ಲ ಜಾತಿ ಧರ್ಮ ಪಂಗಡ ಒಟ್ಟಾಗಿ ಸಾಮರಸ್ಯ ಸಾರುತ್ತಿರುವ ದೇಶ ಯಾವುದು ಎಂದರೆ ತಟ್ಟಂತ ಸಿಗುವ ಉತ್ತರ ಭಾರತ. ಇದಕ್ಕೆ ಸಾಕ್ಷಿ ಎಂಬಂತಿದ್ದಾರೆ ಈ ಮುಸ್ಲಿಂ ಯುವಕ ಸದ್ದಾಂ. ಅಲ್ಲಾಹುವಿನ ಈ ಪುತ್ರ ಕಳೆದ ಕೆಲವು ವರ್ಷಗಳಿಂದ ರಾಮನ ಸೇವೆ ಮಾಡ್ತಿದ್ದಾನೆ. ಬಾಗಿಲು ತೊಳೆಯೋದು, ಕಸ ಗುಡಿಸೋದು, ರಥ ಸಿದ್ಧಪಡಿಸೋದು, ತೋರಣ ಕಟ್ಟೋದು, ಹೀಗೆ ರಾಜಾಜಿನಗರದ ರಾಮಮಂದಿರದ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಈ ರಾಮನ ಬಂಟ ಸದ್ದಾಂ ಹಾಜರಿರ್ತಾನೆ. ಯಾವುದೇ ಹಬ್ಬ ಹರಿದಿನ ಆಗಲಿ ರಾಮಮಂದಿರಕ್ಕೆ ಬಂದು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಪೂರ್ತಿ ಅವನಿಗೆ ನಾವು ವಹಿಸಿರ್ತೀವಿ. ದೇವರನ್ನ ತೊಳೆಯೋದ್ರಿಂದ ಹಿಡಿದು, ನಮ್ಮ ದೇವಸ್ಥಾನವನ್ನು ಸ್ವಚ್ಛ ಮಾಡೋದ್ರಿಂದ ಹಿಡಿದು, ಗೋಪುರ ಸ್ವಚ್ಛ ಮಾಡೋದ್ರಿಂದ ಹಿಡಿದು ಯಾವುದೇ ರೀತಿ ಭಿನ್ನಭಾವ ಇಲ್ಲದೆ ಅವನು ಬಂದು ಪೂರ್ಣ ಮನಸ್ಸಿನಿಂದ ಇಲ್ಲಿ ನಮ್ಮ ಕಾರ್ಯಗಳಲ್ಲಿ ತೊಡಕೋತಾನೆ. ನಾವು ಅವನ್ನ ಬೇರೆ ಕಮ್ಯುನಿಟಿ ಅಂತಲೂ ಪರಿಗಣಿಸಿ ನಮ್ಮ ಸ್ವಂತ ತಮ್ಮ ಅನ್ನೋ ರೀತಿಯಲ್ಲಿ ಅವನ್ನ ಟ್ರೀಟ್ ಮಾಡಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ನೀವೆಲ್ಲ ನೋಡಿರ್ಬೋದು, ಯಾವುದೇ ರೀತಿ ಭಿನ್ನಾಭಿಪ್ರಾಯ, ದೇವಸ್ಥಾನದ ಒಳಗಡೆನೇ ಬರ್ತಾನೆ, ಅವನು ಟೋಪಿ ಹಾಕಿರ್ತಾನೆ, ಯಾವುದಕ್ಕೂ ಅಬ್ಜೆಕ್ಷನ್ ಇಲ್ಲದೆ ಅಣ್ಣ ತಮ್ಮ ಹೇಗಿರಬೇಕು ಆ ರೀತಿ ನಾವು ಇಬ್ಬರು ಹೊಂದಾವಣಿಕೆ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀವಿ. ಈ ಒಂದು ನಿದರ್ಶನ ಎಲ್ಲರಿಗೂ ಪ್ರೇರಣೆ ಆಗಲಿ ಅಂತ ನಾನು ಭಾವಿಸ್ತೀನಿ. ರಾಮಮಂದಿರದ ಆಡಳಿತ ಮಂಡಳಿಯ ಬಾಬು ಎಂಬುವರ ಬಳಿ ಸುಮಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಸದ್ದಾಂ ಕಳೆದ 4 ವರ್ಷಗಳಿಂದ ರಾಮಮಂದಿರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ದೇವಸ್ಥಾನದಿಂದ ಬೆಳಗಿನ ಜಾವ ಬಂದು ಭಕ್ತಾದಿಗಳು ಆಚೆ ಹೋದ ಮೇಲೆ ಕೆಲಸ ಶುರು ಮಾಡೋಕ್ಕಾಗೋದು, ಅಲ್ಲಿಗೂ ಶುರು ಮಾಡೋಕ್ಕಾಗಲ್ಲ. ಕೆಲಸ ಮಾಡೋ ನೀರು ಅಂದರೆ ಕೆಮಿಕಲ್ ಏನೋ ಬೀಳ್ತಾ ಇರುತ್ತೆ ಮೈ ಮೇಲೆ ಅಂತ ಹೇಳ್ಬಿಟ್ಟು 10-10:30 ಮೇಲೆ ಶುರು ಮಾಡ್ತೀವಿ. ನೆಲ ಉಜ್ಜೋದು, ಮತ್ತು ಡೋರ್ಗಳು ಉಜ್ಜೋದು, ಇನ್ನು ಅದು ಪಿಲ್ಲರ್ಗಳು ಎಲ್ಲ ಉಜ್ಕೊಂಡಿರ್ತೀವಿ. ರಾಮದಲ್ಲಿ ಗಣೇಶ ಹಬ್ಬ ಮಾಡ್ತಾಯಿದ್ವಿ. ಶ್ರೀ ಬಾಬಣ್ಣ ಅಂತ ಅವರೇ, ಅವರು ದೇವಸ್ಥಾನ ಮೆಂಬರು, ಅವ್ರ ಕಡೆಯಿಂದ ಇಲ್ಲಿ ಬಂದಿತ್ತು. ಫಂಕ್ಷನ್ ಆಗಲಿ ಯಾವುದಾಗಲಿ ಬಂದು ಮಾಡ್ತಾಯಿರ್ತಾರೆ. ಬಾಡಿ ಮಸಾಜು, ಕಾಲು ಉಳುಕು, ಮನೆ ಶಿಫ್ಟಿಂಗು, ಬ್ಯಾಟ್ರಿ ಗ್ಯಾಸಾಗಿ ಹೋಗ್ತೀನಿ, ಕಾರು ಓಡಿಸ್ತೀನಿ, ಟೆಂಪೋ ಓಡಿಸ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ. ರಾಜಾಜಿನಗರದ ನಿವಾಸಿಯಾಗಿರುವ ಸದ್ದಾಂ ಓದಿದ್ದು 2ನೇ ತರಗತಿ. ತನ್ನ ಜೀವನ ನಿರ್ವಹಣೆಗಾಗಿ ಚಾಲಕ ವೃತ್ತಿಯನ್ನ ಹೊಂದಿರುವ ಈ ಮುಸ್ಲಿಂ ಯುವಕ ತನ್ನ ಸ್ವಇಚ್ಛೆಯಿಂದ ರಾಮನ ಸೇವೆಯಲ್ಲಿ ನಿರತನಾಗಿದ್ದಾನೆ. ರಾಜಾಜಿನಗರ ರಾಮಂದಿರದ ಒಂದು 60 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಮೂಲ ವಿಗ್ರಹ ಮೂರ್ತಿಗಳು ಶಿಲ್ಪಶಾಸ್ತ್ರ ತ್ರಿಭಂಗಿ ಭಾವ ಅಂತ 3 ಭಾವನೆಯಲ್ಲಿ ಶರೀರ ಬೆಂಡಾಗಿರೋದು. ತಲೆ, ಸೊಂಟ ಮತ್ತು ಕಾಲುಗಳು 3 ಭಾವನೆಯಲ್ಲಿ ಶರೀರ ಬೆಂಡಾಗಿರ್ತಕ್ಕಂಥದ್ದು. ಇಂಥ ತ್ರಿಭಂಗಿ ಭಾವದಲ್ಲಿ ಶಿಲ್ಪಶಾಸ್ತ್ರದಲ್ಲಿ ವಿಗ್ರಹಗಳನ್ನು ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ವಿಶೇಷತೆ ಅಂತಕ್ಕಂದರೆ, ನಮ್ಮ ದೇವಸ್ಥಾನದಲ್ಲಿ ಸದ್ದಾಂ ಎಂಬತಕ್ಕಂಥ ಒಬ್ಬ ನಮ್ಮ ಸ್ನೇಹಿತರು ಅನೇಕ ವರ್ಷಗಳ ಕಾಲ ದೇವಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸಿದ್ದು, ಅವರು ನಮ್ಮ ಜೊತೆಗೆ ಅಣ್ಣ ಹೆಚ್ಚಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಗೆ ಯಾವುದೇ ಒಂದು ಭೇದಭಾವ ಇಲ್ಲ. ನಮ್ಮಲ್ಲೂ ದೇವರಿದ್ದಾರೆ, ಅವರಲ್ಲೂ ದೇವರಿದ್ದಾರೆ, ಅವರಲ್ಲೂ ಚೈತನ್ಯ, ಅವರಲ್ಲೂ ಆತ್ಮ ಚೈತನ್ಯ, ನಮ್ಮಲ್ಲೂ ಆತ್ಮನೇ ಇರ್ತಕ್ಕಂಥದ್ದು. ಈ ಪರಮಾತ್ಮನ ಕಂಡ್ಕೊಳ್ತಕ್ಕಂಥದ್ದು ಅವರ ಅಣ್ಣ ತಮ್ಮದ್ರ ಥರ ನಾವು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ಥರ ಭೇದಭಾವ ಇಲ್ಲ. ನಮ್ಮ ಸದ್ದಾಂ ಅವರು ನಾವು ಇಂಥ ಕೆಲಸ ಅಂತಲ್ಲ, ನಾವು ಏನು ಕೆಲಸ ಹೇಳಿದ್ರು ಪಾಪ ಅವ್ರು ಮಾಡ್ತಾರೆ. ಅವ್ರು ಬಹಳ ಶ್ರದ್ಧಾ ಭಕ್ತಿ. ಅವ್ರಿಗೆ ಪಾಪ ರಹೀಮ್ ಅಂದರೆ ಅಲ್ಲ ಬೇರೆ ಎಲ್ಲ, ರಾಮ ಬೇರೆ ಎಲ್ಲ ಒಂದು ಭಾವನೆಯಿಂದ ಏನು ಕೆಲಸ ಇದ್ರು ಬಹಳ ಶ್ರದ್ಧೆಯಿಂದ ಮಾಡ್ತಾರೆ. ಅವರು ನಮಾಜ್ ಒಂದು ಪ್ರಾರ್ಥನೆ, ದೇವರ ಪ್ರಾರ್ಥನೆ, ನಾವು ಇಲ್ಲಿ ದೇವರ ಪ್ರಾರ್ಥನೆ ಮಾಡ್ತೀವಿ, ಅವರು ಒಂದು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆ ಥರ ಅವರ ಎಲ್ಲ ನಮ್ಮ ಸಾಮಾನ್ಯ ಜನಕ್ಕಿಂತ ಹೆಚ್ಚಿನವಾಗಿ ಅವ್ರು ಈ ದೇವರ ಒಂದು ಅಸ್ತಿತ್ವವನ್ನು ಅರ್ಥ ಮಾಡಿಕೊಂಡು ನಾವು ಅಣ್ಣ ತಮ್ಮದ್ರಿಗಿಂತ ಹೆಚ್ಚಾಗಿ ನಾವು ಈ ದೇವಸ್ಥಾನದಲ್ಲಿ ನಾವು ನಡೀತಾ ಇದ್ದೀವಿ. ಇನ್ನೂ ವಿಶೇಷವೆಂದರೆ, ಈ ರಾಮನ ದೇವಾಲಯದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರೇ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ವಿಶೇಷ ಪೂಜೆಗಳಾಗಲಿ, ರಾಮನವಮಿಯಾಗಲಿ, ಹಬ್ಬ ಹರಿದಿನವಾಗಲಿ ರಾಮಮಂದಿರ ಅಲಂಕಾರಗೊಳ್ಳುವುದು ಮುಸ್ಲಿಂ ಬಾಂಧವರಿಂದಲೇ. ಅದರಲ್ಲೂ ನಮ್ಮ ಮುಸ್ಲಿಂ ಯುವಕ ಈ ಸದ್ದಾಂ ಹಗಲು ರಾತ್ರಿ ಅನ್ನದೇ ಸೇವೆಯಲ್ಲಿ ನಿರತನಾಗಿರ್ತಾನೆ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಯಾವುದೇ ರೀತಿಯ ಜನಾಂಗದ ಭೇದಭಾವಗಳು ಯಾವುದೂ ಇಲ್ಲ. ಅದರಲ್ಲೂ ನಮಗೆ ಇವರು ಕೆಲವರೆಲ್ಲ ಬಂದು ಗಣಪತಿ ದೇವಸ್ಥಾನದಲ್ಲಿ ಈ ಕಡೆ ಗಣಪತಿ ಉತ್ಸವಕ್ಕೋಸ್ಕರ ಕೆಲಸ ಮಾಡಿ ಬಣ್ಣ ಎಲ್ಲ ಮಾಡಿಕೊಡ್ತಾ ಇದ್ದವ್ರನ್ನೆಲ್ಲ ಆ ರಥವನ್ನೆಲ್ಲ ತೆಗೆದು ಅಚ್ಚುಕಟ್ಟಾಗಿ ಕ್ಲೀನಾಗಿ ಅದನ್ನೆಲ್ಲ ಓವರ್ ಹಾಲ್ ಮಾಡಿ ಬೇರಿಂಗ್ಸ್ ಎಲ್ಲ ರೆಡಿ ಮಾಡಿ ರಿಪೇರಿ ಮಾಡಿ ಮಾಡಿಕೊಟ್ಬಿಟ್ಟು ಅಚ್ಚುಕಟ್ಟಾಗೆಲ್ಲ ಮಾಡಿಕೊಟ್ಬಿಟ್ಟು ಇವತ್ತು ಯಾವುದೇ ರೀತಿಯಾದಂತಹ ತೊಂದರೆ ಇದೆ ಉತ್ತಮವಾದ ಸೇವೆ ಮಾಡಿಕೊಂಡು ಈಶ್ವರ ಅಲ್ಲ ತೇರೆ ನಮ್ಮ ಅನ್ನೋ ಒಂದು ಭಾವನೆಯಲ್ಲಿ ರಾಮ ರಹೀಮ ಅನ್ನೋದು ಯಾವುದೇ ವ್ಯತ್ಯಾಸ ಇದೆ, ಎಲ್ಲರಿಗೂ ಸಮಾನ ಅವಕಾಶವಾಗಿ ಬಂದ್ಬಿಟ್ಟು ಉತ್ತಮ ಸೇವೆ ಸಲ್ಲಿಸ್ಬಿಟ್ಟು ಅವರೆಲ್ಲ ಮಾಡ್ತಾಯಿದ್ದಾರೆ. ಒಂದು ದೇಶ ಒಂದು ಧರ್ಮ ಅನ್ನೋದಕ್ಕೆ ಇದು ಮೂಲವಾಗಿ ಬರ್ತಾ ಇದೆ. ಜಾತಿ ಧರ್ಮ ಎಂದು ಬಡಿದಾಡುವವರ ಮಧ್ಯೆ ಸದ್ದಾಂ ಒಬ್ಬ ಶಾಂತಿ ದೂತನಂತೆ ಕಾಣ್ತಾನೆ. ಅಷ್ಟೇ ಅಲ್ಲ, ಈ ರಾಮನ ದೇವಾಲಯವು ಯಾವುದೇ ಜಾತಿ ಧರ್ಮಗಳ ಭೇದ ಭಾವಗಳಿಗೆ ಆಸ್ಪದ ಕೊಡದೆ ಸಮಾಜಕ್ಕೆ ಮಾದರಿಯಾಗಿದೆ. ಪ್ರಮುಖವಾಗಿ ಇಲ್ಲಿ ಸದ್ದಾಮ್ ಹುಸೇನ್ ಅಂತ ನಮ್ಮ ದೇವಸ್ಥಾನದ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆಂದ್ರೆ ಅವನೇ ಬರ್ತಾನೆ, ಅವನೇ ಕ್ಲೀನ್ ಮಾಡ್ತಾನೆ, ಎಲ್ಲ ಇದರದ್ದು ಇದು ಮಾಡ್ತಾನೆ. ನಮ್ಮಲ್ಲಿ ರಫೀಕ್ ಅಂದ್ಬಿಟ್ಟು ಅವ್ರದ್ದೊಂದು ತಂಡ ಇದೆ. ಆ ತಂಡದಿಂದ ವಿಶೇಷ ಕಾರ್ಯಕ್ರಮ, ರಾಮನವಮಿ ಇರ್ಬೋದು ಅಥವಾ ಶಿವರಾತ್ರಿ ಇರ್ಬೋದು, ಅವಾಗೆಲ್ಲ ಒಂದು ಪ್ರಾಪ್ಸ್ ಇನ್ಸ್ಟಾಲ್ ಮಾಡೋದು ಇದೆಲ್ಲ ಅವರು ಮಾಡ್ಕೊಳ್ತಾರೆ. ಭಾಳ ಜನ ಮುಸಲ್ಮಾನರು ನಮ್ಮ ರಾಜಾಜಿನಗರ ರಾಮಾಂತರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈ ಸದ್ದಾಮ್ ಹುಸೇನು ಇಲ್ಲಿ ಬಂದು ಅವನು ತನ್ನ ಸ್ವಇಚ್ಛೆಯಿಂದ 4-5 ವರ್ಷದಿಂದ ಬಂದು ಇಲ್ಲಿ ದೇವಸ್ಥಾನ ಕ್ಲೀನ್ ಮಾಡ್ತಾನೆ, ನಮ್ಮ ರಥನ ರಿಪೇರಿ ಮಾಡೋದು, ಎಲ್ಲ ಪೇಂಟ್ ಮಾಡೋದು, ಎಲ್ಲ ಕೆಲಸ ತಾನೇ ಸ್ವಇಚ್ಛೆಯಿಂದ ಮಾಡ್ತಾಯಿದ್ದಾನೆ. ನಾವೊಂದು ಮಾದರಿ ಆಗಿದ್ದೀವಿ ನಮ್ಮ ರಾಜಾಜಿನಗರ ರಾಮಾಂತರದಲ್ಲಿ. ಇದೇ ಎಲ್ಲ ಕಡೆಯೂ ನಡೆಸ್ಕೊಂಡು ಹೋಗಿ ಅಂತ ನಮ್ಮ ಇಚ್ಛೆ. ಒಟ್ಟಾರೆ ಏನೇ ಹೇಳಿದ್ರೂ ರಾಮನ ಸೇವೆಯಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡಿರುವ ಸದ್ದಾಮ್ ಎಂಬ ರಾಮನ ಬಂಟನಿಗೆ ಒಂದು ಸಲಾಂ ಹೇಳಲೇಬೇಕು.